introduction, transformer, step up transformer, step down transformer uses. ಟ್ರಾನ್ಸ್ಫಾರ್ಮರ್ ಒಂದು ಸ್ಥಿರ ಸ್ಥಾನವಾಗಿದ್ದು ವಿದ್ಯುತ್ ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದಕ್ಕೆ ನಿರಂತರ ಆವರ್ತನದಲ್ಲಿ ಟ್ರಾನ್ಸ್ಫಾರ್ಮರ್ ಎಂದು ಕರೆಯುತ್ತಾರೆ. ಒಂದು ಸ್ಥಿರ ಸ್ಥಾನವಾಗಿದ್ದು ವಿದ್ಯುತ್ ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದಕ್ಕೆ ನಿರಂತರ ಆವರ್ತನದಲ್ಲಿ ಟ್ರಾನ್ಸ್ಫಾರ್ಮರ್ ಎಂದು ಕರೆಯುತ್ತಾರೆ.
Thank you.
ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಘಟಕವಾಗಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಒಂದು ವಿದ್ಯುತ್ ಸರ್ಕ್ಯೂಟ್ನಿಂದ ಮತ್ತೊಂದು ಸರ್ಕ್ಯೂಟ್ ಅಥವಾ ಬಹು ಸರ್ಕ್ಯೂಟ್ಗಳಿಗೆ ವರ್ಗಾಯಿಸುತ್ತದೆ. ಟ್ರಾನ್ಸ್ಫಾರ್ಮರ್ ಅನ್ನ ಯಾವುದೇ ವೈರಿನಲ್ಲಿ ಬದಲಾಗುವ ಪ್ರವಾಹ ಟ್ರಾನ್ಸ್ಫಾರ್ಮರ್ ವಿಭಿನ್ನ ಕಾಂತೀಯ ಹರಿವನ್ನು ಉತ್ಪಾದಿಸುತ್ತದೆ. ಇದು ಅದೇ ವರ್ಣ ಸುತ್ತ ಸುತ್ತುವ ಯಾವುದೇ ಇತರ ಸುರುಳಿಗಳಲ್ಲಿ ವಿಭಿನ್ನ ಎಲೆಕ್ಟ್ರೋಮೆಟಿಕ್ ಫೋರ್ಸ್ ಅನ್ನು ಪ್ರಕ್ರಿಯಿಸುತ್ತದೆ. ಎರಡು ಸರ್ಕ್ಯೂಟ್ಗಳ ನಡುವಿನ ಲೋಹಿಯು ವಾಹಕ ಸಂಪರ್ಕವಿಲ್ಲದೆ ಪ್ರತ್ಯೇಕ ಸುರುಳಿಗಳ ನಡುವೆ ವಿದ್ಯುತ್ ಶಕ್ತಿಯನ್ನು ವರ್ಗಾಯಿಸಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಕಾಪರ್ ವೈರ್ ಮತ್ತ ಐರನ್ ದ ಕೋರ್ ಇರುತ್ತೆ, ಐರನ್ ದ ಕೋರ್ ಇರುತ್ತೆ. ಏನಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆಪ್ಪ ಅಂತಂದ್ರೆ ಫ್ಲಕ್ಸದ ಮುಖಾಂತರ, ಫ್ಲಕ್ಸದ ಮುಖಾಂತರ ಏನಾಗ್ತಿ ಪ್ರೈಮರಿ ಸೈಡ್ ಇಂದ ಏನಾಗ್ತದ ಸೆಕೆಂಡ್ರಿ ಸೈಡ್ ಲಿಂಕ್ ಆಗಿದೆ. ಆಮೇಲೆ ಏನಾಗ್ತಿದೆ ಸೆಕೆಂಡ್ರಿ ವೈಂಡಿಂಗ್ ಇಲ್ಲಿ ಬಂದಂತಹ ಫ್ಲಕ್ಸ್ ಅನ್ನು ತಗೊಂಡು ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ವೋಲ್ಟೇಜ್ ಅನ್ನ ಬರಕಾಗ್ತದೆ. ಈ ವೋಲ್ಟೇಜ್ ಅನ್ನು ಬದಲಿಸಬೇಕಾದಾಗ ಯೂಸ್ ಮಾಡ್ಬೋದು, ಇದಕ್ಕೆ ಲೋಡ್ ಕನೆಕ್ಷನ್ ಮಾಡ್ಬೋದು. ಇದೇನಪ್ಪ ಅಂದ್ರೆ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳೋದಪ್ಪ ಅಂತಂದ್ರೆ ಇದು ಪ್ರೈಮರಿ ಸೈಡ್. ಓಕೆ, ಇದು ಸೇಮ್ ಯಾಕಂದ್ರೆ ಇಲ್ಲಿ ಕಾಪರ್ ಅದ ವೈಂಡಿಂಗ್ ಇಲ್ಲಿ ಕಾಪರ್ ವೈಂಡಿಂಗ್ ಎದ್ರ ಮ್ಯಾಗ್ ಮಾಡಿದ ಲ್ಯಾಮಿನೇಟೆಡ್ ಐರನ್ ಕೋರ್ ಮೇಲೆ ಎಂತಾಯ್ತ ಲ್ಯಾಮಿನೇಟೆಡ್ ಐರನ್ ಕೋರ್ ಬೇರೆ ಐರನ್ ಮಾಡ್ಕೊಳ್ತೀವಿ ಸತ್ಯ ಕೊಟ್ಟ ಏನಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಇರ್ತಕ್ಕಂತ ಫ್ಲಕ್ಸ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೇಗಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಫೋರ್ಸ್ ಏನಾಗ್ತಪ್ಪ ಅಂತಂದ್ರೆ ಈಗ ಟ್ರಾನ್ಸ್ಫರ್ ಆಗ್ತದೆ ಸೆಕೆಂಡ್ ಸೈಡ್ ಸೆಕೆಂಡ್ ಸೈಡ್ ಏನಾಗಿದ್ ಮಾಡ್ತಿದ್ವಿ ಔಟ್ಪುಟ್ ಬರ್ತಿದ್ವಿ, ಅದಕ್ಕೆ ನಾವು ಬೇಕಾದ ಲೋಡನ್ನು ಕನೆಕ್ಷನ್ ಮಾಡ್ತೀವಿ. ಇದು ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಇದೇನಾಗಿದೆ ಸ್ಟೆಪ್ ಅಪ್ದಾಗ ಪ್ರೈಮರಿ ವೈಂಡಿಂಗ್ ಕಡಿಮೆ ಇರ್ತೈತಿ, ಸೆಕೆಂಡ್ ವೈಂಡಿಂಗ್ ಹೆಚ್ಚಿಗೆ ಇರ್ತೈತಿ. ಆಮೇಲೆ ಅದೇ ರೀತಿ ಏನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಸೈಡ್ ಒಳಗೆ ವೈಂಡಿಂಗ್ ಹೆಚ್ಚಿಗೆ ಇರ್ತೈತಿ, ಇದು ಕೂಡ ಕಾಪರ್ ವೈರ್ ಎಲ್ಲ ಆಗಿರ್ತೈತಿ. ಆಮೇಲೆ ಏನಾಗಿದೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತವೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಏನಾಗ್ತಪ್ಪ ಅಂದರೆ ಟ್ರಾನ್ಸ್ಫರ್ ಆಗ್ತವೆ. ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫರ್ ಆಗಿ ಏನಾಗ್ತಪ್ಪ ಅಂತಂದ್ರೆ ಸೆಕೆಂಡ್ ಸೈಡ್ ಬರ್ತವೆ, ಸೆಕೆಂಡ್ ಸೈಡ್ನಾಗ ಏನಾಗುತ್ತೆ ವೋಲ್ಟೇಜ ತಯಾರಾಗ್ತೈತಿ. ಈ ವೋಲ್ಟೇಜ್ ನಮ್ಮ ಔಟ್ಪುಟ್ ಅನ್ನು ಎಲೆಕ್ಟ್ ಬೇಕಾದಲ್ಲಿ ಯೂಸ್ ಮಾಡ್ಬೋದು. ಅಥವಾ ನಮ್ಮ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆದ್ರಿಂದ ಏನಾಗಿದೆ ಪ್ರೈಮರಿ ಸೈಡ್ ವೈಂಡಿಂಗ್ ಹೆಚ್ಚಿಗೆ ಇರೋದ್ರಿಂದ ಸೆಕೆಂಡರಿ ವೈಂಡಿಂಗ್ ಸೈಡ್ ಸೆಕೆಂಡ್ ಸೈಡ್ ವೈಂಡಿಂಗ್ ಕಡಿಮೆ ಇರೋದ್ರಿಂದ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫರ್ ಮಾಡ್ತೇವೆ. ಯಾಕಂದ್ರೆ ಸೆಕೆಂಡ್ ಸೈಡ್ಗೆ ಕಡಿಮೆ ವೈಂಡಿಂಗ್ ಸಿಗುತ್ತೆ. ಇದೇನಪ್ಪ ಅಂದ್ರೆ ಪ್ರೈಮರಿ ಮತ್ತು ಸಾರಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫರ್ ಕಂಡುಕೊಂಡಿರ್ತಕ್ಕಂಥ ವ್ಯತ್ಯಾಸ. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಕೆಂಡರಿ ವೈಂಡಿಂಗ್ ಹೋದತಿ, ಮತ್ತೆ ಲ್ಯಾಮಿನೇಟೆಡ್ ಐರನ್ ಕೋರ್ ಇರ್ತೈತಿ, ಮತ್ತೆ ಮ್ಯೂಚುವಲ್ ಫ್ಲಕ್ಸ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲ್ಯಾಮಿನೇಟೆಡ್ ಕೋರ್ ಸೆಕೆಂಡರಿ ವೈಂಡಿಂಗ್ ಹೋದತಿ.
ಲ್ಯಾಮಿನೇಟೆಡ್ ಕೋರ್ನ ಶೀಟ್ ಮೆಟಲ್ ದಿಂದ ಮಾಡಿರ್ತಾರೆ ಸಪ್ಲೈ ಪ್ರೈಮರ್ ವೈಂಡಿಂಗ್ ಇಂದ ವೈಂಡಿಂಗ್ ಪಾಪರ್ ಬರ್ತೈತಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾಗಿ ಮ್ಯೂಚುವಲ್ ಪ್ಲಗ್ಸ್ ಇಂದ ಲ್ಯಾಮಿನೇಟೆಡ್ ಕೋರ್ ಮುಖಾಂತರ ಸೆಕೆಂಡರಿ ವೈಂಡಿಂಗ್ ಹೋಗ್ತೈತಿ ಆಮಂತೆ ನಾವು ಲೋಡ್ ಕನೆಕ್ಷನ್ ಯಾವ್ದು ಬರ್ತದೆ ಸ್ಟೆಪರ್ ಟ್ರಾನ್ಸ್ಫಾರ್ಮರ್ ಸಪ್ಲೈ ಪ್ರೈಮರಿ ವೈಂಡಿಂಗ್ ಕೊಟ್ಟಿತು ಪ್ರೈಮರಿ ವೈಂಡಿಂಗ್ ಮುಖಾಂತರ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾಗಿ ಮ್ಯೂಚುವಲ್ ಪ್ಲಗ್ಸಿಂದ ಲ್ಯಾಮಿನೇಟೆಡ್ ಕೋರ್ ಮುಖಾಂತರ ಸೆಕೆಂಡರಿ ವೈಂಡಿಂಗ್ ಹೋಗ್ತೈತಿ ಅನ್ನೋದು ಲೋಡ್ ಯಾವ ಕನೆಕ್ಷನ್ ಬರ್ತದೆ ದ್ವಿತೀಯ ವೈಂಡಿಂಗ್ ಹೆಚ್ಚಿರುವ ಟ್ರಾನ್ಸ್ಫಾರ್ಮರ್ ಅಂದ್ರೆ ಕಡಿ ಮತ್ತು ಹಣ್ಣಿನ ಸೆಕೆಂಡರಿ ವೈಂಡಿಂಗ್ ಹೆಚ್ಚಿರುವ ವೈಂಡಿಂಗ್ ಅದು ಸ್ಟೆಪ್ ಟ್ರಾನ್ಸ್ಫರ್ ಒಂದು ಇದಾಗಿದ್ದು ಅದು ಕಡಿಮೆ ವೋಲ್ಟೇಜ್ ಮತ್ತು ಹೆಚ್ಚಿನ ಪ್ರಭಾವವನ್ನು ಟ್ರಾನ್ಸ್ಫಾರ್ಮರ್ನ ಪ್ರಾಥಮಿಕ ಬದಿಯಿಂದ ಹೆಚ್ಚಿನ ವೋಲ್ಟೇಜ್ ಮತ್ತು ಟ್ರಾನ್ಸ್ಫಾರ್ಮರ್ನ ದ್ವಿತೀಯ ವಿಭಾಗದಲ್ಲಿ ಕಡಿಮೆ ಪ್ರಸ್ತುತ ಮೌಲ್ಯಕ್ಕೆ ಪರಿವರ್ತಿಸುತ್ತದೆ ಸ್ಟೆಪ್ ಅಪ್ ಟ್ರಾನ್ಸ್ಫರ್ ಎನ್ನುವುದು ಒಂದು ವಿಧವಾಗಿದ್ದು ಅದು ಕಡಿಮೆ ವೋಲ್ಟೇಜ್ ಮತ್ತು ಹೆಚ್ಚಿನ ಪ್ರಭಾವವನ್ನು ಟ್ರಾನ್ಸ್ಫಾರ್ಮರ್ನ ಪ್ರಾಥಮಿಕ ಬದಿಯಿಂದ ಹೆಚ್ಚಿನ ವೋಲ್ಟೇಜ್ ಮತ್ತು ಟ್ರಾನ್ಸ್ಫಾರ್ಮರ್ನ ದ್ವಿತೀಯ ವಿಭಾಗದಲ್ಲಿ ಕಡಿಮೆ ಪ್ರಸ್ತುತ ಮೌಲ್ಯಕ್ಕೆ ಪರಿವರ್ತಿಸುತ್ತದೆ ಸೆಕೆಂಡರಿ ವೈಂಡಿಂಗ್ನಲ್ಲಿ ಕಡಿಮೆ ತಿರುಗು ಕರೆಯುವುದರಿಂದ ನಾವು ಮೂಲ ವೋಲ್ಟೇಜ್ಗಿಂತ ಕಡಿಮೆ ಸೆಕೆಂಡರಿ ವೋಲ್ಟೇಜನ್ನು ಹೊಂದಿದ್ದೇವೆ ಆದ್ದರಿಂದ ಸರ್ಕ್ಯೂಟ್ ವಿನ್ಯಾಸಗೊಳಿಸಲಾದ ಮಟ್ಟಗಳಿಗೆ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಈ ರೀತಿಯ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಲಾಗುತ್ತದೆ ಸೆಕೆಂಡರಿ ವೈಂಡಿಂಗ್ ಕಡಿಮೆಯು ನಾವು ಮೂಲ ವೋಲ್ಟೇಜ್ಗಿಂತ ಕಡಿಮೆ ಸೆಕೆಂಡರಿ ವೋಲ್ಟೇಜ್ ಅನ್ನು ಹೊಂದಿದ್ದೇವೆ ಸೆಕೆಂಡರಿ ವೈಂಡಿಂಗ್ ಕಡಿಮೆ ವೈಂಡಿಂಗವು ಅದನ್ನು ಹೊಂದಿದ್ದೆವು ಆದ್ದರಿಂದ ಸರ್ಕ್ಯೂಟ್ ವಿನ್ಯಾಸಗೊಳಿಸಲಾದ ಮಟ್ಟಗಳಿಗೆ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಟ್ರಾನ್ಸ್ಫಾರ್ಮರ್ ಬಳಸುತ್ತದೆ ಸಪ್ಲೈ ಪ್ರೈಮರಿ ವೈಂಡಿಂಗ್ ಕೊಟ್ಟು ವೈಂಡಿಂಗ್ ಪಾಪರ್ ಕೊಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾದ ಮ್ಯೂಚುವಲ್ ಪ್ಲಗ್ಸ್ ಮುಖಾಂತರ ಲ್ಯಾಮಿನೇಟೆಡ್ ಐರನ್ ಕೋರ್ ಮುಖಾಂತರ ಸೆಕೆಂಡ್ ಇಯರ್ ವೈಂಡಿಂಗ್ ಹೋಗುತ್ತೆ ಲೋಡ್ ಕನೆಕ್ಷನ್ ಯಾವ ಇಲ್ಲಿ ಕಡಿಮೆ ಬರುತ್ತೆ ಸ್ಟೆಪ್ ಡೌನ್ ಅಂತ ಟ್ರಾನ್ಸ್ಫಾರ್ಮರ್ಗಳನ್ನು ಪ್ರಸಾರಣಾತ್ಮಕವಾಗಿ ವೋಲ್ಟೇಜ್ ಅನ್ನು ಹೆಚ್ಚಿಸಲು ಮತ್ತು ಮಿಲಿಟರಿ ವೈದ್ಯಕೀಯ ದೂರ ಸಂಪರ್ಕ ಎಲೆಕ್ಟ್ರಾನಿಕ್ ಕೈಗಾರಿಕೆಗಳಲ್ಲಿ ಬಳಕೆಯಲ್ಲಿ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಬಳಸುತ್ತದೆ ದೂರ ಸಂಪರ್ಕ ಎಲೆಕ್ಟ್ರಾನಿಕ್ ಕೈಗಾರಿಕೆ ಅಂದರೆ ಎಲೆಕ್ಟ್ರಾನಿಕ್ ಕೈಗಾರಿಕೆಗಳು ಬಳಕೆಗಾಗಿ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಬಳಸಲು ಯೂಸರ್ಸ್ ಪರ್ಯಾಯ ಪ್ರಸ್ತುತ ನಿಯಂತ್ರಣ ಮತ್ತು ಬ್ಯಾಟ್ರಿ ಚಾರ್ಜ್ ಮಾಡಕ್ಕೆ ಉಕ್ಕು ತಯಾರು ಮಾಡಿದ ವಿದ್ಯುತ್ ದೀಪಯೋಜನೆ ವಿದ್ಯುತ್ ಹರಿವನ್ನು ನಿಯಂತ್ರಿಸುವುದು ಸರ್ಕ್ಯೂಟ್ ಮೂಲಕ ಆಡಿಯೋ ಟ್ರಾನ್ಸ್ಫಾರ್ಮರ್ ಕೂಲಂಟ್ ಅಮಿಟರ್ಗಳು ಮತ್ತು ಪ್ರಸ್ತುತ ಟ್ರಾನ್ಸ್ಫಾರ್ಮರ್ಗಳು
ಪ್ರತಿರೋಧಕ ಹೊಂದಾಣಿಕೆ ಅಥವಾ ಪ್ರತಿರೋಧ ಸಾಧನವನ್ನು ವರ್ಗಾಯಿಸುತ್ತದೆ. ಏರ್ ಕಂಡೀಷನರ್ ಸ್ಥಿರ ಕಾರ್ಯಗಳು ವೋಲ್ಟೇಜ್ ಮಟ್ಟವನ್ನು ಆಪ್ಟಿಮೈಸ್ ಮಾಡಿ ಪ್ರತ್ಯೇಕಿಸುವರು ವೋಲ್ಟ್ ಮೀಟರ್ಗಳು ಮತ್ತು ಕೂಲಂಟ್ ವೋಲ್ಟ್ ಮೀಟರ್ಗಳು ಮತ್ತು ಡಿ ಸಿ ಬ್ಲಾಕರ ಪವರ್ ಟ್ರಾನ್ಸ್ಮಿಷನ್ ಮತ್ತು ವಿತರಣೆ ಅಪ್ಲಿಕೇಶನ್ಗಳು ಲೋಡ್ ಸಪ್ಲೈ ಲೋಡ್ ಹೋಗಿ ಸಪ್ಲೈ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿ ಕಂಪಲ್ಸರಿ ಯೂಸ್ ಮಾಡೋದು ಟ್ರಾನ್ಸ್ಫರ್ ಮಾಡ್ತಾರೆ.
ಟ್ರಾನ್ಸ್ಫಾರ್ಮರ್ ಕಟ್ಟಾಗ್ತಾರೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಯಾವ್ದು.